ಹೆಸಿನ ಮುಂದಿನ ಜಿಲ್ಲೆ ಯಾದಗಿರಿ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಯಾರ ನಾಯಕರು ಹಣೆ ಬರ ಏನು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ಏನಿದೆ ಅಂತ ನೋಡಿದ್ರೆ ಮೊದಲ ಕ್ಷೇತ್ರ ಸುರಪುರ ಸುರಪುರ ನರಸಿಂಹ ನಾಯಕ ಗೌಡ ಬಿಜೆಪಿ ಹಾಗೆ ಕಾಂಗ್ರೆಸ್ ರಾಜ ವೆಂಕಟಪ್ಪ ನಾಯಕ ಜೆ ಇಲ್ಲ ಇಲ್ಲಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಇಲ್ಲೇನು ಅಂತಂದ್ರೆ ಮತ್ತೆ ಗೆಲ್ಲೇಬೇಕು ನಾಲ್ಕನೇ ಬಾರಿ ಚುನಾವಣೆಯನ್ನು ರಾಜುಗೌಡರ್ ಲೆಕ್ಕಾಚಾರ ಕಾಂಗ್ರೆಸ್ ಕೂಡ ತೀವ್ರ ತರನಾದಂತ ಪೈಪೋಟಿಯನ್ನ ಕೊಡ್ತಾ ಇದೆ ಆದ್ರೇನಾಗ್ತಾ ಐತೆ ಅಂತಾರೆ ಕ್ರಾಸ್ ಮಾಡಿ ಮಾಡ್ಬೇಕು ಅನ್ನೋದಿದಿಲ್ಲ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಮಾಡಿ ಹೋಗ್ಬೇಕು ಅನ್ನೋ ಲೆಕ್ಕಾಚಾರ ಏನೋ ಟ್ರೈಯಾಂಗಲ್ ಬೇರೆ ತರ ಇದ್ರೆ ಇನ್ನೊಂದು ಪಕ್ಷ ಈ ಜೆಡಿಎಸ್ ಪಕ್ಷ ಏನಾರ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ಫಲಿತಾಂಶ ಫಿಕ್ಸ್ ಇರ್ತಿರಲ್ಲ ಚೇಂಜಸ್ ಆಗೋದು ಆಗಬಹುದು ಇಲ್ಲಿ ಇವರಿಬ್ರೆ ಅವರು ಅಥವಾ ಇವರು ಅನ್ನೋ ಲೆಕ್ಕಾಚಾರದಲ್ಲಿ ರಾಜು ಗೌಡ್ರನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗೋ ಲೆಕ್ಕಾಚಾರ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಅದು ದೊಡ್ಡ ಸಮಸ್ಯೆ ಆಗಿರೋದು ಇಲ್ಲಿ ಎಲ್ಲಾ ರೀತಿ ತಂತ್ರ ಪ್ರತಿ ತಂತ್ರ ಹ್ಮ್ ರಾಜಕಾರಣದ ಭಾಗ ಏನೇನ್ ಮಾಡಬೇಕು ಇಂದ ಜೆಡ್ ವರ್ಗೆ ಎಲ್ಲವನ್ನು ರಾಜುಗೌಡ ಮಾಡ್ತಾವ್ರೆ ಮಾಡ್ತಾ ಇದಾರೆ ಇಂದ ಜೆಡ್ ವರ್ಗೆ ಎಲ್ಲಾನು ಮಾಡ್ತಾವ್ರೆ ಕಾಂಗ್ರೆಸ್ ಮುಖಂಡ ಲೋಕಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸಕೊಳ್ದು ಪಾರ್ಟಿಗೆ ಮುಖಂಡರನ್ನ ಸೇರ್ಸ್ಕೊಳ್ಳೋದು ಇವೆಲ್ಲವನ್ನೂ ಮಾಡ್ಕೊಂಡು ಅಂತರವನ್ನ ಹೆಚ್ಚಳ ಮಾಡ್ಕೊಳಕ್ ಏನ್ ಬೇಕು ಅವೆಲ್ಲ ಮಾಡ್ತಾ ಇದಾರೆ ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಆ ಮಟ್ಟಿಗೆ ಅದ ಅಂದ್ರೆ ಅವ್ರು ಕಾರ್ಯಕ್ರಮ ಪ್ರಚಾರ ಮಾಡ್ತವ್ರೆ ಎಲ್ಲವೂ ಮಾಡ್ತಾವ್ರೆ ಈ ಇವ್ರು ಬಿಜೆಪಿಯವ್ರ ಪ್ರಚಾರದ ಜೊತೆ ಅವರು ಏನೇನು ಕೆಲಸ ಮಾಡಿದೀವಿ ಏನ್ ಕತೆ ಎಲ್ಲ ಹೇಳ್ಕೊಂಡು ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ನಾಯಕರು ಸೈಲೆಂಟ್ ಆಗಿ ಮೂವ್ ಆಗ್ತಾ ಇದಾರೆ ನೇರ ಬಹಿರಂಗ ಕಾರ್ಯಕ್ರಮಗಳ ಸೇರ್ಪಡೆ ಆಗ್ತಾ ಸೊ ಇಲ್ಲಿ ಸತತವಾಗಿ ರಾಜುಗೌಡ ಕರ್ನಾಟಕ ಟಿವಿ ಸರ್ವಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ತಿಂಗಳು ಕೂಡ ಮಾರ್ಚ್ ತಿಂಗಳಲ್ಲೂ ಕೂಡ ಟ್ರೆಂಡ್ ಬಿಜೆಪಿಯ ರಾಜುಗೌಡ ಗೌಡ ನರಸಿಂಹ ನಾಯಕ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದೊಡ್ಡ ಮಟ್ಟಕ್ಕೆ ಎಮರ್ಜ್ ಆಗಬೇಕು ಅಂದ್ರೆ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಕೆಲವ್ರು ಅನ್ಕೋತಾರೆ ಅದ್ರಲ್ಲಿ ಗ್ರೌಂಡ್ ಇವರೇ ವರ್ಕ್ ಮಾಡ್ಕೋಬೇಕಿಲ್ಲಿ ಹ್ಮ್ ಇನ್ಯಾರೋ ದೊಡ್ಡ ಮಟ್ಟಕ್ಕೆ ಮತವನ್ನು ತಂದುಕೊಡ್ತಾರೆ ಅನ್ನೋದೆಲ್ಲ ಸುಳ್ಳಿ ಇಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇದೆ ಕ್ಷೇತ್ರದಲ್ಲಿ ಆದ್ರೆ ಸಿದ್ದರಾಮಯ್ಯ ವಿರುದ್ಧವಾಗಿ ರಾಜಗೌಡ ಮಾತಾಡೋದಿಲ್ಲ ಹ್ಮ್ ಸಿದ್ದರಾಮಯ್ಯ ಅವರು ಹೇಯಬೇಕು ಬೇಕು ಮೊನ್ನೆ ಯಾವ್ದೋ ನೋಡಿದೆ ಕೊಡೇಕಲ್ ಬಸವಣ್ಣ ಭಾಗದಲ್ಲಿ ಯಾವ್ದೋ ಮಸೀದಿ ಕಾರ್ಯಕ್ರಮದಲ್ಲಿ ನೋಡಿದೆ ನಾನು ಟೋಪಿ ಹಾಕ್ತೀನಿ ಮುಸಲ್ಮಾನ ಇವರು ಕೆ ಶಾಲಾ ಹಾಕ್ತಾರೆ ನಾವೆಲ್ಲ ಒಟ್ಟಾಗಿದ್ದೀವಿ ತಂಗೆ ಕೆಲವೊಂದ್ ಕಡೆ ನಾನು ಚನ್ನಪಟ್ಟಣ ಹೋದಾಗ ಅದೇ ತಾನೆ ಬಿಜೆಪಿ ಅಂತ ನಾವು ಓಟ್ ಹಾಕಲ್ಲ ಯೋಗೇಶ್ವರ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಸಹ ರಾಜಗೌಡರಿಗೆ ಮೂವ್ ಆಗುವಂತ ಹಿನ್ನೆಲೆ ಸುರಪುರ ಹುಣಸಗಿ ಆ ಭಾಗದಲ್ಲೆಲ್ಲ ಸೊ ದೊಡ್ಡ ಮಟ್ಟಿಗೆ ಆ ಬಲ ಸಿಗ್ತಾ ಇದೆ ಸೊ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲೂ ಕೂಡ ಬಿಜೆಪಿಯ ರಾಜಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಹುತೇಕ ಫಲಿತಾಂಶ ಕೂಡ ಅದೇ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ನೋಡ್ಬೇಕೇನೆ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು ಬಟ್ ಸುರಪುರ ಕ್ಷೇತ್ರದಲ್ಲಿ ರಿಸಲ್ಟ್ ದಟ್ಟವಾಗಿದೆ ನೋಡಬೇಕು ನಮ್ಮ ಸರ್ವೆ ಕೂಡ ಮುನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಗುರುಪಾಟೀಲ್ ಶಿರ್ವಾಳ ಜೊತೆಗೆ ಅಮೀನ್ ರೆಡ್ಡಿ ಯಾಳಿಗೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇಬ್ಬರಲ್ಲಿ ಯಾರು ಟಿಕೆಟ್ ಕೊಡ್ತಾರೆ ಅಂತ ನೋಡಬೇಕು ಅಲ್ಲಿ ಇನ್ನೊಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅನ್ನೋ ಚರ್ಚೆ ಇದೆ ಇನ್ನು ಇಂದ ಶರಣಬಸಪ್ಪ ದರ್ಶನಾಪುರ ಸಿಟಿಂಗ್ ಎಂಎಲ್ಎ ಎಲ್ ಎ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣ ಇದೆ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟನ್ನು ಕನ್ಫರ್ಮ್ ಆಗ್ತಾ ಇಲ್ಲ ರೇಸ್ ಜಾಸ್ತಿ ಇದೆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಸಿಟಿಂಗ್ ಎಮ್ ಎಲ್ ಎ ಶರಣಬಸಪ್ಪ ದರ್ಶನಾಪುರ ಇರೋದ್ರಿಂದ ಸ್ವಲ್ಪ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನೋ ಒಂದು ಟಾಕ್ ಇದೆ ಅವರು ಜನ ಸಿಗ್ತಾರೆ ಅಂತ ಸೊ ಹೀಗಾಗಿ ಕರ್ನಾಟಕ ಟಿ ವಿಯ ಮಾರ್ಚ್ ಟ್ರೆಂಡ್ ಏನಿದೆ ಈ ಒಂದು ಟ್ರೆಂಡ್ನಲ್ಲಿ ಕಾಂಗ್ರೆಸ್ನ ಶರಣ ಬಸಪ್ಪ ದರ್ಶನಾಪುರ ಸ್ವಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇಲ್ಲೂ ಕೂಡ ಇಲ್ಲೂ ಕೂಡ ಅದೇ ಕಥೆ ಆದ್ರೆ ಕಂಪೇರ್ ಟು ಬಿಜೆಪಿ ಕಾಂಗ್ರೆಸ್ ಕೆಜೆಪಿ ಇಂದ ಗೆದ್ದವರು ನಂತರ ಇವ್ರ ವಿರುದ್ಧ ಗೆಲ್ಲ ಬಗ್ಗೆ ಏನ್ ಬೇಕೋ ಎಲ್ಲ ಇನ್ ಮಾಡ್ತಾದ್ರೆ ಆದ್ರೆ ಶಕ್ತಿಯು ವಾಗಿ ಯಾರಿದ್ದಾರೆ ದರ್ಶನಪುರ ಶರಣ ಶರಣಬಸಪ್ಪ ದರ್ಶನಪ್ಪರ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಪ್ರಾಜೆಕ್ಟ್ ಆಗಿದ್ದಾರೆ ಹಾಗಾಗಿ ಬಿಜೆಪಿ ಎಲ್ಲರೂ ಒಂದಾಗಿ ಕರೆಕ್ಟ್ ತೆಗೆಸ್ ಅವ ಸೋಸಿದ್ರಲ್ಲ ಗುರುಪಾಟ್ರಿ ಶಿರ್ವಾಳ ಕೆಜೆಪಿಯಿಂದ ಕೆಜೆಪಿಯಿಂದ ಸೊ ಇಂದ ಸಾಧ್ಯ ಆಗ್ತಾ ಇಲ್ಲ ಸೊ ಬಿಜೆಪಿ ನಾಯಕರು ತಂತ್ರ ಎಲ್ಲವನ್ನೂ ಮಾಡಿ ಒಂದಷ್ಟು ಲೆಕ್ಕಾಚಾರಕ್ಕೆ ಬಂದ್ರೆ ಮಾಡಬಹುದು ಆಗಲ್ಲ ಅಂತೇನಿಲ್ಲ ಬಟ್ ಸದ್ಯಕ್ಕೆ ಇಲ್ಲಿ ಶರಣಬಸ ದರ್ಶನ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಾವ್ದು ರೀತಿ ವ್ಯತ್ಯಾಸ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಇನ್ನು ಯಾದಗಿರಿ ಕ್ಷೇತ್ರ ವೆಂಕಟರೆಡ್ಡಿ ಮುದ್ನಾಳ ವೀರಬಸಂತ ರೆಡ್ಡಿ ಮುದ್ನಾಳ ಬಿಜೆಪಿ ಚೇಂಜ್ ಆಗತ್ತಾ ಬಿಡುತ್ತಾ ಅನ್ನೋ ಚರ್ಚೆಗಳಿವೆ ಅಂಡ್ ಕಾಂಗ್ರೆಸ್ ಇಂದ ಚಂದ್ರ ತುನೂರ್ ಅನುರಾಗ್ ರೆಡ್ಡಿ ಇವರಿಬ್ಬರು ಒಟ್ಟಾಗಿ ಚುನಾವಣೆಯನ್ನು ಮಾಡಲೇಬೇಕಾಗತ್ತೆ ಆ ಮಾಡ್ದಾಗ ಮಾತ್ರ ಬಿಜೆಪಿಗೆ ಟಫ್ ಫೈಟ್ ಅನ್ನು ಕೊಡಬಹುದು ಕೊಡಬಹುದು ಇಲ್ಲದಿದ್ದರೆ ಬಿಜೆಪಿಯಿಂದ ಯಾರೇ ಆದರೂ ರಿಸಲ್ಟ್ ಅನ್ನ ಮಾಡ್ಕತಾರೆ ಮಲಕ್ರೆಡ್ಡಿ ಅವರು ಅಂದ್ರೆ ಲೈಕ್ ಅನುರಾಗ ರೆಡ್ಡಿ ಅನುರಾಗ ಚೆನ್ನೆಡ್ಡಿ ತುನೂರು ಎಲ್ಲರೂ ಸೇರ್ ಚುನಾವಣೆಯನ್ನು ಮಾಡಿದ್ರೆ ಯಾದಗಿರಿ ಗೆಲುವು ಯಾರಿಗೆ ಅನ್ನೋದ್ಕಿಂತ ಕಾಂಗ್ರೆಸ್ ಒಗ್ಗಟ್ಟಾದ್ರೆ ಅದು ಕಾಂಗ್ರೆಸ್ ಯಾದಗಿರಿ ಕಾಂಗ್ರೆಸ್ ಆಗಬಹುದು ಆಗಬಹುದು ಸೊ ಅವೆಲ್ಲ ಸದ್ಯಕ್ಕೆ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸ್ತಾ ಇದೆ ಸೊ ಹಾಗಾಗಿ ಬಿಜೆಪಿ ಒಗ್ಗಟ್ಟು ಚುನಾವಣೆ ಆಗುತ್ತೆ ಸೊ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಗಿಂತ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಫಲಿತಾಂಶ ಹೆಂಗ್ ಬೇಕಾದ್ರೂ ಆಗ್ಬಹುದು ಚೇಂಜಸ್ ಆಗಬಹುದು ಹೆಂಗ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು ಇಲ್ಲಿ ಸದ್ಯಕ್ಕೆ ಇಲ್ಲಿ ಯಾದಗಿರಿಯಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಈ ನಾ ಮುಂದಿನ ವಿಧಾನಸಭಾ ಕ್ಷೇತ್ರ ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಯಾದಗಿರಿ ಜಿಲ್ಲೆಯ ಕೊನೆ ಕ್ಷೇತ್ರ ಇದು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಗೊಂದಲ ಇದೆ ಅಲ್ಲಿ ಗಿರೀಶ್ ಮಂಡಣ್ಣ ಅವ್ರ ಜೊತೆಗೆ ಈಗ ನಾಗರಾಜ್ ನಾಗರತ್ನ ಕುಪ್ಪಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ಗೆ ಬಾಬುರಾವ್ ಚಿಂಚಂಚುರಾವ್ ಚಿಂತುರಾವ್ ಚಿಂಚಿ ಬಲ ಸ್ವಲ್ಪ ಕಾಂಗ್ರೆಸ್ ಆದ್ರೆ ಜೆಡಿಎಸ್ ಯುವ ನಾಯಕ ಕಂದ ಇದೆಯಲ್ಲ ಆ ಕೆಪಾಸಿಟಿ ಆ ಓಟ ಹ್ಮ್ ಮಿಂಚಿನ ಓಟ ಜಿಂಕೆಯ ಊಟ ಇವೆಲ್ಲ ಬರ್ತಾವಲ್ಲ ಒಂದ್ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಜೆಡಿಎಸ್ ಶಕ್ತಿ ತರ ತುಂಬಂತ ನಾಯಕ ಆಗ್ತಾರೆ ಶರಣ್ ಗೌಡ ಕಂದಕರ್ ಹೇಗಿದೆ ಅಂತಂದ್ರೆ ದೊಡ್ಡ ಲೀಡರ್ ಆಗುವಂತ ಕೆಪಾಸಿಟಿ ಇರೋದು ಕುಮಾರಸ್ವಾಮಿ ಅದಕ್ಕೆ ಅವ್ರ ತಂದೆಗೆ ಬಿಟ್ಟು ನಗನ್ ಗೌಡಗ್ ಬಿಟ್ಟು ಈಗ ಶರಣ್ ಗೌಡ ಕೊಡ್ತಾರೆ ಶರಣ್ ಗೌಡ ಭವಿಷ್ಯದ ಯುವ ನಾಯಕ ಆಗಿ ಬೆಳೆಯುವಂತ ಕೆಪಾಸಿಟಿ ಇದೆ ಈಸ್ ಲೈಕ್ ಪ್ರಜ್ವಲ್ ರೇವಣ್ಣ ಈಸ್ ಲೈಕ್ ನಿಖಿಲ್ ಕುಮಾರಸ್ವಾಮಿ ಅದರ ಮೀರ್ ಪ್ರಭಾವ ಜನಪ್ರಿಯತೆ ಆ ಭಾಗದಲ್ಲಿ ಶರಣ್ ಗೌಡ ಆಗಿದೆ ಆ ಭವಿಷ್ಯದ ಒಳ್ಳೆ ಲೀಡರ್ ಆಗ್ತಾರೆ ಅನ್ನೋ ಕೆಪಾಸಿಟಿ ಅವ್ರಿಗೂ ಗೊತ್ತು ಕುಮಾರಸ್ವಾಮಿಗೂ ಗೊತ್ತು ಸೊ ಇಲ್ಲಿ ಕುಮಾರಸ್ವಾಮಿ ಅವರಂತ ಓಟ್ ಆಗ್ತಾ ಇಲ್ಲ ಅದು ಗೊತ್ತಿರ್ಲಿ ಜೆಡಿಎಸ್ ಮುನ್ನಡೆ ಕುಮಾರಸ್ವಾಮಿ ಹೋಗಿದ್ರು ಪಂಚಾಯತ್ ಗುರುಮಂಡಲ್ ಕ್ಷೇತ್ರದಲ್ಲಿ ಜೆಡಿಎಸ್ ಗೆ ಈ ಮಟ್ಟಿಗೆ ಭಾರಿ ಮುನ್ನಡೆ ಇರೋ ಕಾರಣ ಅದು ಶರಣ್ ಗೌಡ ಕಂದಕ್ಕರ್ ಅವರ ಸಂಘಟನಾ ಚಾತುರ್ಯತೆ ಶಕ್ತಿ ಸೊ ಹಾಗಾಗಿ ಇಲ್ಲಿ ಇದೊಂದೇ ನೋಡಿ ವಿಚಿತ್ರ ಈ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರ ಬರುತ್ತೆ ನಾಲ್ಕರಲ್ಲಿ ಒಂದೊಂದು ಒಂದೊಂದು ಕತೆ ಬಟ್ ಗುರುಮಿಟ್ಕಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಜೆಡಿಎಸ್ ನ ಶಗೌಡ ಕಂಧರು ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಯಾದಗಿರಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುರಪುರ ಮತ್ತು ಯಾದಗಿರಿಯಲ್ಲಿ ಬಿಜೆಪಿ ಶಾಹಪುರದಲ್ಲಿ ಕಾಂಗ್ರೆಸ್ ಗುರುಮಿಟ್ಕಲ್ನಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈಗ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದು ಹಾಗೂ ಜೆಡಿಎಸ್ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಇದು ರಿಸಲ್ಟ್ ಸುರಪುರ ಸೇಮೆ ಬರಬಹುದು ಫಲಿತಾಂಶ ಕೌಂಟಿಂಗ್ ದಿನ ಗುರುಮಿಟ್ಕಲ್ ಕೂಡ ಸೇಮ್ ಸೇಮ್ ಬರುತ್ತೆ ಶಹಪುರ ಮತ್ತೆ ಯಾದಗಿರಿ ಎತ್ಲಾ ಕಡೆ ಬೇಕಾದ್ರೂ ತಿರುಗಬಹುದು ಚೇಂಜಸ್ ಆಗಬಹುದು ಆಗಬಹುದು ಇದು ಕರ್ನಾಟಕ ಟಿವಿಯ ಟ್ರೆಂಡ್ ನಾಳೆ ರಾಜಕಾರಣದಲ್ಲಿ ಹೆಂಗ್ ಬೇಕಾರು ಬದಲಾಗುತ್ತೆ ಇಲ್ಲಿ ಯಾರು ಪಾಳೆಗಾರಲ್ಲ ಜನ ಸ್ಟ್ರಾಂಗು ಜನಗಳ ಜೊತೆ ಸರಿಯಾಗಿದ್ರೆ ಜನ ಎತ್ಕೊಂಡು ಮೆರೆಸ್ತಾರೆ ಗಾಂಚಲಿ ಮಾಡಿದ್ರೆ ಕೆಳಗಡೆ ಹಾಕೊಂಡು ತುಳು ಹಾಕ್ತಾರೆ ಆದ್ರೂ ಅಷ್ಟೇ